Hi friends, Simple Business YouTube channel ge swagata. Friends, ivattina ee video dali part time aagi maneyalle kutkondu kevala 4 gante work maadkolodara mulaka aramagi maadkoluvanta work from home job opportunity bagge tilisikodta idini. Ee opportunity bagge yaru kuda solpana skip maade kone varaku nododakke try maadi. Yakandre idondu tumbane easy aagi maadkoluvanta yavude kashtakara illade iruvanta job aagide. ಇದನ್ನ ನೀವು ಮಾಡಿದ್ರೆ ಖಂಡಿತವಾಗಿಯೂ ಇದರಲ್ಲಿ ನೀವು ಮಂತ್ಲಿಗೆ 50,000 ರೂಪೀಸ್ ವರೆಗೂ ಕೂಡ ಈಸಿಯಾಗಿ ಅರ್ನ್ ಮಾಡ್ಕೊಳ್ಬಹುದು. ಈ ಜಾಬ್ ಯಾವುದು, ಇದಕ್ಕೆ ನೀವು ಯಾವ ರೀತಿಯಲ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಕೊಳ್ಬೇಕಾಗತ್ತೆ, ಇದರಲ್ಲಿರುವಂತಹ ಕ್ವಾಲಿಫಿಕೇಶನ್ ಏನು ಅನ್ನುವಂಥ ಕಂಪ್ಲೀಟ್ ಆದ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕಾಗತ್ತೆ. ನೀವು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿದ್ರೆ ಫ್ರೆಂಡ್ಸ್ ಹೆಚ್ಚಿನ ಇನ್ಫಾರ್ಮೇಷನನ್ನು ಮೇನ್ ಇನ್ಫಾರ್ಮೇಷನನ್ನು ಸ್ಕಿಪ್ ಮಾಡಿದ ರೀತಿಯಲ್ಲಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಟಾಪಿಕ್ ವಿಷಯಕ್ಕೆ ಬರೋಣ. ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಹಾಗೆಯೇ ನೀವು ಇದೇ ಮೊದಲ ಸಾರಿ ನೋಡ್ತಾ ಇರೋದೇ ಆದರೆ ನ್ಯೂ ಸಬ್ಸ್ಕ್ರೈಬರ್ಸ್ ಅಂತ ಕಮೆಂಟ್ ಮಾಡಿ. ಇದರಿಂದ ನಮಗೂ ಕೂಡ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನು ಮಾಡಲಿಕ್ಕೆ ನಿಮಗೆ ತಿಳಿಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈ ವಿಡಿಯೋಗೊಂದು ಲೈಕ್ನ ಕೊಡೋದರ ಮೂಲಕ ಈ ಜಾಬ್ ಆಪರ್ಚುನಿಟಿ ಯಾವುದಂತ ನೋಡೋಣ. ಇದೊಂದು ಟುರಿಟೋ ಕಂಪನಿಗೆ ಸಂಬಂಧಿಸಿದ್ದು, ಅಂದರೆ ಆನ್ಲೈನ್ ಎಡ್ಟೆಕ್ ಪ್ಲಾಟ್ಫಾರ್ಮ್. ಈಸಿ ಆಗಿರುವಂಥ ಜಾಬ್, ಯಾವುದೇ ತಲೆಬಿಸಿ ಇಲ್ಲದೆ ಆರಾಮಾಗಿ ನಿಮಗೆ ಇರುವಂಥ ನಾಲೆಡ್ಜ್ಗಳನ್ನು ಯೂಸ್ ಮಾಡಿಕೊಂಡು ಸ್ಟೂಡೆಂಟ್ಸ್ಗಳಿಗೆ ಇರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದರ ಮೂಲಕ ಪಾರ್ಟ್ ಟೈಮ್ ಆಗಿ ಮಾಡಿಕೊಳ್ಳುವಂಥ ಜಾಬ್. ಇದು ಅವರ ಅಫಿಷಿಯಲ್ ವೆಬ್ಸೈಟ್. ಮಂತ್ಲಿಗೆ 50,000 ರೂಪೀಸ್ ವರೆಗೂ ಕೂಡ ಸಂಪಾದನೆ ಮಾಡ್ಕೊಳ್ಬಹುದು ಅಂತ ಕಂಪನಿಯವರು ಹೇಳ್ತಾ ಇದ್ದಾರೆ. ನೀವು ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಿಕೊಳ್ಬೇಕು ಅಂದ್ರೆ ಈಗಲೇ ಈ ವಿಡಿಯೋ ನೋಡಿ ಆದ ನಂತರ ಪಟ್ ಅಂತ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಈ ಜಾಬ್ಗೆ ಸಂಬಂಧಿಸಿದಂತ ಲಿಂಕ್ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಬೇಗನೆ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಫ್ರೆಂಡ್ಸ್, ಇದಕ್ಕೆ ಸಂಬಂಧಿಸಿದಂತ ಲಿಂಕ್ ಅನ್ನ ನಾನು ಬೇಕಾದ್ರೆ ನಿಮಗೆ ಕೆಳಗೆ ಇರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕನ್ನು ಓಪನ್ ಮಾಡ್ಕೊಳ್ಳೋದರ ಮೂಲಕ ಯಾವ ರೀತಿಯಲ್ಲಿ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ಕೊಳ್ಬೇಕು, ಇದಕ್ಕೆ ಇರುವಂಥ ಕ್ವಾಲಿಫಿಕೇಶನ್ ಏನು ಅನ್ನುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಈಗ ನೀವು ಈ ಲಿಂಕನ್ನು ಕ್ಲಿಕ್ ಮಾಡಿ ಆದ ನಂತರ ನೀವಿಲ್ಲಿ ನೋಡೋದೇ ಆದರೆ ಫ್ರೆಂಡ್ಸ್, ಟುರಿಟೋ ಅಪ್ಲಿಕೇಶನ್ ಫ್ರಮ್ ಆನ್ಲೈನ್ ಟ್ಯೂಟೋರಿಂಗ್ ಅಂತ ಇದೆ. ಇದನ್ನು ನೀವು ಸರಿಯಾಗಿ ಓದಿ, ಯಾರ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗುತ್ತೋ ಅವರಿಗೆ ಮಾತ್ರ 48 ಅವರ್ಸ್ ಒಳಗೆ ರೆಸ್ಪಾನ್ಸ್ ಅನ್ನೋದು ಬರುತ್ತೆ ಅಂತ ಇದೆ. ಒಂದು ವೇಳೆ ನಿಮಗೆ ಬಂದಿಲ್ಲ ಅಂದರೆ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂತ ಅರ್ಥ. ಇದಾದ ನಂತರ ಬೇಸಿಕ್ ಡೀಟೇಲ್ಸ್ಗಳನ್ನು ಕೇಳುತ್ತೆ. ನೇಮ್ ಆಗಿರ್ಬೋದು, ಫೋನ್ ನಂಬರ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ನೀವು ಸರಿಯಾಗಿ ಫಿಲ್ಅಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಈ ಜಾಬ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾರೆ. ಇದಕ್ಕೆ ಯೂಟ್ಯೂಬ್ ಅಂತ ಹಾಕಿ. ಇನ್ನು ಇಲ್ಲಿ ಸಬ್ಜೆಕ್ಟ್ ಅಂತ ಇದೆ. ಇದರಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ನಿಮಗೆ ಹೆಚ್ಚಿನ ನಾಲೆಡ್ಜ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ಅಂದರೆ ಇಲ್ಲಿ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋಲಜಿ, ಕೋಡಿಂಗ್, ಬ್ಲ್ಯಾಕ್ ಬಾಸೆಡ್ ಪ್ರೋಗ್ರಾಮಿಂಗ್, ಹಾಗೆಯೇ ರೋಬೋಟ್ ಟ್ರಿಕ್ಸ್ ಅಂತ ಇದೆ. ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಮಂತ್ಲಿಗೆ ನೀವು 100 hours ಕೆಲಸನ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ. ಎಸ್ ಅಂತ ಹಾಕಿ. ಯಾಕೆಂದರೆ ನೀವು ಡೈಲಿ 3 hours ವರ್ಕ್ ಮಾಡಿದ್ರೆ ಸಾಕು, ತಿಂಗಳಿಗೆ 100 hours ಖಂಡಿತವಾಗಿಯೂ ಆಗುತ್ತೆ. ಇನ್ನು ನೆಕ್ಸ್ಟ್, ಯಾವ ಗ್ರೇಡ್ಸ್ಗೆ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅನ್ನೋದು ಬಗ್ಗೆ ಇದೆ. 1-4th, 5th-8th, ಹಾಗೆಯೇ 9-2nd PUC. ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇನ್ನು ಇದುವರೆಗೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಟೀಚ್ ಮಾಡಿದ್ದಾರೆ ಅಂತ ಕೇಳುತ್ತೆ. ಅದನ್ನು ಬೇಕಾದ್ರೆ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇದಾದಮೇಲೆ 1 year ಈ ಜಾಬ್ನ ಮಾಡಬಹುದಾ ಅಂತ ಕೇಳ್ತಾರೆ. ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್, ಕ್ವಾಲಿಫಿಕೇಷನ್. ನಿಮಗೆ ಯಾವ ಕ್ವಾಲಿಫಿಕೇಷನ್ ಇದೆಯೋ ಅದನ್ನು ಹಾಕಿ. ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ಇದ್ದರೆ ಹಾಕ್ಬೋದು, ಇಲ್ಲಾಂದರೆ 0 ಅಂತ ಹಾಕಿ. ಇನ್ನು ಆನ್ಲೈನ್ ಟೀಚಿಂಗ್ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಕೇಳುತ್ತೆ, ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ NA ಅಂತ ಹಾಕಿ. ನೆಕ್ಸ್ಟ್, ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೇಳುತ್ತೆ, ಅಂದರೆ ಅಂಗವಿಕಲರ ಅಂತ ಕೇಳುತ್ತೆ. ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಈ ಜಾಬ್ನಲ್ಲಿ ಟ್ರೈನಿಂಗ್ ಇರುತ್ತೆ, ಅದಕ್ಕೆ ನೀವು ಜಾಯಿನ್ ಆಗಲೇಬೇಕಾಗತ್ತೆ. ಸೊ ಇದರಲ್ಲಿ ನೀವು ಜಾಯಿನ್ ಆಗ್ತೀರಾ ಇಲ್ವ ಅಂತ ಕೇಳುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇನ್ನು ಕೊನೆಯದಾಗಿ ಇಲ್ಲಿ ಟೈಮಿಂಗ್ಸ್ಗಳು ಕೂಡ ಇರುತ್ತೆ. ಇವರೇ ಕೊಟ್ಟಿದ್ದಾರೆ ಫ್ರೆಂಡ್ಸ್, 11 2 ತನಕ, 2:30 to 4 ತನಕ, ಹಾಗೆಯೇ 5 to 6 ತನಕ. ಈ ಟೈಮಿಂಗ್ಸ್ನಲ್ಲಿ ನೀವು ಯಾವ ಟೈಮಿಂಗ್ಸ್ಗೆ ಫ್ರೀ ಆಗ್ತಿರೋ ಆ ಟೈಮಿಂಗ್ಸ್ನಲ್ಲಿ ನೀವು ವರ್ಕ್ನ ಮಾಡ್ಕೊಳ್ಬೋದು. ಇಷ್ಟು ಮಾಡಿದ್ಮೇಲೆ ಸಬ್ಮಿಟ್ ಮಾಡಿದ್ರೆ 48 hours ಒಳಗೆ ನಿಮಗೆ ಕಾಲ್ ಅನ್ನೋದು ಬರುತ್ತೆ. ನಾನು ನಿಮಗೆ ಆವಾಗಲೇ ಹೇಳಿದ ಹಾಗೆ
ಯಾರ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗುತ್ತೋ ಅವರಿಗೆ ಮಾತ್ರ 48 hours ಒಳಗೆ ರೆಸ್ಪಾನ್ಸ್ ಅನ್ನೋದು ಬರುತ್ತೆ. ಒಂದು ವೇಳೆ ಆಗಿಲ್ಲ ಅಂದರೆ ಅವರ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂತ ಅರ್ಥ. ಇದೊಂದು ಪಾರ್ಟ್ ಟೈಮ್ ಆಗಿ ಮಾಡ್ಕೊಳ್ಳುವಂಥದ್ದು, ಆರಾಮಾಗಿ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಜಾಬ್ ಆಗಿದೆ. ದಿನಕ್ಕೆ ಕೇವಲ 3 ಗಂಟೆಯಿಂದ 4 ಗಂಟೆವರೆಗೆ ಮಾಡ್ಕೊಳ್ಳುವಂಥದ್ದು, ತಿಂಗಳಿಗೆ 50,000 ವರೆಗೆ ಈಸಿಯಾಗಿ ಸಂಪಾದನೆ ಮಾಡ್ಕೊಳ್ಳುವಂಥ ಜಾಬ್ ಆಪರ್ಚುನಿಟಿ ಈ ಕಂಪನಿಯವರೇ ನಿಮಗೆ ಕೊಡ್ತಾ ಇದ್ದಾರೆ. ಇದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ದೇನೆ ಈ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಅನ್ನೋದು ಇದೆ. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ನ ಕೊಡಿ, ಹಾಗೆಯೇ ಈ ವಿಡಿಯೋನ ಶೇರ್ ಮಾಡ್ತಾನೇ ಇರಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.